ನಾನು ಸೌಮ್ಯ ಸತೀಶ್. ಕಲ್ಲೇಗೌಡನ ಪಾಳ್ಯದಲ್ಲಿ ಮೇವು ಬ್ಯಾಂಕ್ ಪ್ರಾರಂಭ. ಕುಡಿಯುವ ನೀರು ಜಾನುವಾರುಗಳಿಗೆ ಮೇವು ತೊಂದರೆಯಾಗದಂತೆ ನಿರ್ವಹಿಸಿ ಸಪ್ತಶ್ರೀ. ತಿಪಟೂರು ತಾಲೂಕಿನ ಕಸಬಾ ಹೊನ್ನವಳ್ಳಿ ಕಿಬ್ಬನಹಳ್ಳಿ ಹೋಬಳಿಯ ಗ್ರಾಮಗಳಲ್ಲಿ ತೀವ್ರ ಬರಗಾಲ ವ್ಯಾಪಕವಾಗಿದ್ದು, ಜಾನುವಾರುಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ ಜಾನುವಾರುಗಳಿಗೆ ಮೇವು ಬ್ಯಾಂಕ್ ಮೂಲಕ ಮೇವು ವಿತರಣೆ ಮಾಡಲಾಗುವುದು ಎಂದು ತಾಲೂಕಿನ ಉಪವಿಭಾಗಾಧಿಕಾರಿ ಶ್ರೀಮತಿ ಸಪ್ತಶ್ರೀ ತಿಳಿಸಿದರು. ತಾಲೂಕು ಆಡಳಿತ ಭವನದಲ್ಲಿ ಉಪವಿಭಾಗಾಧಿಕಾರಿ ಅಧ್ಯಕ್ಷತೆಯಲ್ಲಿ ಬರ ಪರಿಸ್ಥಿತಿ ನಿರ್ವಹಣೆ ಕುರಿತು ಟಾಸ್ಕ್ಫೋರ್ಸ್ ಸಭೆಯಲ್ಲಿ ಮಾತನಾಡಿದರು. ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಮೇವು ಸಮಸ್ಯೆ ಆಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು. ಈಗಾಗಲೇ ಕಲ್ಲೇಗೌಡನ ಪಾಳ್ಯದಲ್ಲಿ ಮೇವು ಬ್ಯಾಂಕ್ ಸ್ಥಾಪನೆ ಮಾಡಲು ಸ್ಥಳ ಪರಿಶೀಲನೆ ಮಾಡಿದ್ದು, ಶೀಘ್ರದಲ್ಲೇ ವಿತರಣೆ ಮಾಡಲಾಗುವುದು ಹಾಗೂ ಕಡ್ಡಾಯವಾಗಿ ತಾಲೂಕಿನ ಎಲ್ಲಾ ಪಿಡಿಒಗಳು ಜಾನುವಾರುಗಳ ಕುಡಿಯುವ ನೀರು ತೊಟ್ಟಿಗಳಿಗೆ ನೀರು ಒದಗಿಸುವ ಕೆಲಸವನ್ನು ಮಾಡಬೇಕು. ತಪ್ಪಿದ್ದಲ್ಲಿ ಅವರ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದರು. ತಾಲೂಕಿನಲ್ಲಿ ಒಟ್ಟು 16,000ಕ್ಕೂ ಹೆಚ್ಚು ಜಾನುವಾರುಗಳಿದ್ದು, ಒಂದು ಜಾನುವಾರುವಿಗೆ 6 ಕೆಜಿಯಂತೆ ಒಟ್ಟು 42 ಕೆಜಿ ಭತ್ತದ ಮೇವನ್ನು ಕೆಜಿಗೆ 2 ರೂಪಾಯಿಗಳ ದರದಲ್ಲಿ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು. ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಬೇಕು. ತುರ್ತಾಗಿ ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾರಾಯಣಗೌಡ ಲೇಔಟ್, ಅಂಚೆಕೊಪ್ಪಲು, ಹುಣಸೆಘಟ್ಟ ಗ್ರಾಮ ಪಂಚಾಯಿತಿ, ರಾಮಡಿಹಳ್ಳಿ, ಬೋವಿ ಕಾಲೋನಿ, ದಸರಿಘಟ್ಟ ಗ್ರಾಮ ಪಂಚಾಯಿತಿ, ಉಚ್ಚನಹಳ್ಳಿ ಗ್ರಾಮಗಳಿಗೆ ನೀರು ಒದಗಿಸಲು ಹಾಗೂ ಪೈಪ್ಲೈನ್ ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದರು. ಜಲಜೀವನ್ ಯೋಜನೆಯಲ್ಲಿ ಕಾಮಗಾರಿಯು ತುಂಬಾ ವಿಳಂಬವಾಗುತ್ತಿದೆ. ಪ್ರಶ್ನಿಸಿದಾಗ ಉತ್ತರಿಸಿದ ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಅಧಿಕಾರಿ, 371 ಗ್ರಾಮಗಳ ಪೈಕಿ 304 ಗ್ರಾಮಗಳಲ್ಲಿ ಟೆಂಡರ್ ಆಗಿದ್ದು, 138 ಗ್ರಾಮಗಳಲ್ಲಿ ಕಾಮಗಾರಿ ಪ್ರಗತಿ ಕಾಣುತ್ತಿದ್ದು, 29 ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿದ್ದು ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಗರಸಭೆ ವ್ಯಾಪ್ತಿಯಲ್ಲಿ ಕಸದ ಸಂಗ್ರಹಣೆ ಹಾಗೂ ಸ್ವಚ್ಛತೆ ಬಗ್ಗೆ ಪ್ರಶ್ನಿಸಿದಾಗ ನಗರಸಭೆ ಅಧಿಕಾರಿ ಮಾತನಾಡಿ, ಕಸ ವಿಂಗಡಣೆಯಲ್ಲಿ 31 ವಾರ್ಡ್ಗಳಿಗೆ 18 ವಾಹನಗಳು ಸಂಚರಿಸುತ್ತಿವೆ ಎಂದರು. ಬರ ಪರಿಸ್ಥಿತಿ ನಿರ್ವಹಣೆ ಕುರಿತು ಟಾಸ್ಕ್ಫೋರ್ಸ್ ಸಭೆಯಲ್ಲಿ ತಹಶೀಲ್ದಾರ್ ಪವನ್ಕುಮಾರ್, ಪಶುಸಂಗೋಪನೆ ಅಧಿಕಾರಿ ನಂದೀಶ್, ಬೆಸ್ಕಾಂ ಎಇಇ ಮನೋಹರ್, ಗ್ರಾಕುನಿನೈ ಇಲಾಖೆಯ ಚಂದ್ರಶೇಖರ್, ಕೃಷಿ ಇಲಾಖೆಯ ಚನ್ನಕೇಶವ, ತೋಟಗಾರಿಕೆ ಇಲಾಖೆಯ ಮಲ್ಲಿಕಾರ್ಜುನ್ ಮತ್ತಿತರರು ಹಾಜರಿದ್ದರು. ಕಳಿಸಿರುವಂತ ಪೂರ್ತಿ ಚೀಲನೇ ಆಗಿದೆ, 370 ಚೀಲಗಳು ಆತರ ಆಗಿದೆ. ಯಾವ ದನಗಳು ಯಾವ ತಿಂತಾ ಇಲ್ಲ. 100 ಚೀಲಸ್ ಮಾತ್ರ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ, 300 ಚೀಲ ಇಶ್ಯೂ ಆಗಿದೆ. ಸಮಸ್ಯೆ ಏನಾಗ್ತಿದೆ ಅಂದರೆ ಹಸುಗಳು ಅರ್ಧಂಬರ ತಿಂದು ಬಿಟ್ಟಿದ್ದಾರೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ರೈತನ ಹತ್ರ ಇರೋಂಥ ಹಾಲು ಉತ್ಪಾದನೆ ಆಗ್ತಿದ್ದು ಕಡಿಮೆ ಆಗ್ತಾ ಇದೆ. 10 ಲೀಟ್ರ್ ಕೊಡೋಂಥ 6 ಲೀಟ್ರ್ ಬಂದು 3 ಕಡೆ ಅಂತ ಲಾಸ್ ಆಗ್ತಾ ಇದೆ. ಇಲ್ಲ ಮೇಡಮ್, ನಾನು ಶಿಡ್ಲಹಳ್ಳಿಗೆ ಹೋಗಿದ್ದೆ, ಶಿಡ್ಲಹಳ್ಳಿಲೂ ಕೇಳಿದೆ ನಾನು. ಅಲ್ಲಿ ರೈತರನ್ನು ಹಾಲಾಗ್ತಿದ್ದವ್ರನ್ನ ನಾನು ಭಾನುವಾರ ಹೋಗಿದ್ದೆ. ನಾನು ಅಲ್ಲಿ ಕೇಳಿದಾಗ ಇಲ್ಲ, ಆಹಾರ ಕೃಷಿ ಆಹಾರ ಗುಣಮಟ್ಟ ಈ ಸಲ ಸರಿ ಇಲ್ಲ ಅಂತಲ್ಲಿ ಎಲ್ಲರೂ ಹೇಳಿದ್ರು. ಅಂದರೆ ಇಲ್ಲಿ ಒಂದು ಕಂಪ್ಲೇಂಟ್ ರೈಸ್ ಆಗೈತೆ, ಮಿಕ್ತವೆಲ್ಲೂ ರೈಸ್ ಆಗಿಲ್ಲ. ಡ್ರಗಾಪುರದಲ್ಲಿ ನಾನು ಕೇಳಿದೆ, ಎಲ್ಲರೂ ಅದೇ ಮಾತು ಹೇಳಿದರು, ಪಶು ಆಹಾರ ವಸತಿ ಇದ್ದಂಗೆ ಇಲ್ಲ ಅಂತ. ಯಾರು ಕಂಪ್ಲೇಂಟ್ ಮಾಡ್ತಿಲ್ಲ. ವಾಸ್ತವದಲ್ಲಿ ಏನಾಗಿದೆ, ಅಲ್ಲಿನ ಮೂಲತಃ ಸೆಕ್ರೆಟರಿ ಇಶ್ಯೂ ಮಾಡಿ ಹಿಂಗಾಗಿದೆ ಅಂತ ಹೇಳಿದರೆ ಅವ್ರಿಗೆ ಬಂದು ಕ್ವಾಲಿಟಿ ಚೆಕ್ ಮಾಡ್ತಾರೆ. ಅವರು ಡೈರಿ ಬಂದು ತುಂಬ ಕ್ವಾಲಿಟಿ ಚೆಕ್ ಮಾಡ್ತಾರೆ, ಅವಾಗ ಸೆಕ್ರೆಟರಿಗಳು ಏನು ಹೇಳೋಕ್ಕಾಗ್ತಿಲ್ಲ. ಆ ಸ್ಥಿತಿಯಾಗಿದೆ ಇಲ್ಲಿ. ನೀವೇ ನೋಡಿರಿ ಅದು ವಿಡಿಯೋದಲ್ಲಿ, ಹಸ್ಕೂಲ್ ಹತ್ರ ತಾಂಡೆ ಕೆ ಎಮ್ ಎಫ್ ಅಧಿಕಾರಿ ಇಟ್ಟಾಗ ಹಸ್ಕೂಲ್ ತಿಂತಾ ಇದೆ, ಜನವಾಗಲು ತಿನ್ನಲ್ಲ ಕತ್ತಲಾಡಿಸ್ಕೊಂಡು. ಅದೇ ಬೇರೆ ಫೀಡ್ ಇಟ್ಬಿಟ್ಟು ತುಂಬ ಚೆನ್ನಾಗಿ ತಿಂತಾರೆ. ಹಂಗಾಗಿ ಇವತ್ತಿಗೆ ಗೊತ್ತಾಗಲ್ಲ ಅವ್ರಿಗೆ, ನಾಳೆ ಇವತ್ತು ಈಗ ಬೂಸಬಹುದಾದ್ಮೇಲೆ ಪಶು ಆರೋದ್ಮೇಲೆ ಇನ್ನೊಂದು ದಿವಸ ತರ್ತಾರಲ್ಲ, ಅವಾಗ ಮ್ಯಾನೇಜ್ ಆಗೋಕ್ಕೆ ಸುಮಾರು 15 ದಿವಸದಿಂದ 20 ದಿವಸ ಬೇಕಲ್ಲ ಸರ್. ಕ್ವಾಲಿಟಿ ಮೇಂಟೈನ್ ಆಗಕ್ಕೆ ಹಾಲು ಕುಂಠಿತ, ಅದರಲ್ಲಿ ಲಾಸು. ಪಶು ಆರ ತಾಡೋದ್ರೆ ಅದರಲ್ಲಿ ಲಾಸು. ಹಸುವಿನ ಆರೋಗ್ಯದಲ್ಲಿ ವ್ಯತ್ಯಾಸ, ಹೆಚ್ಚು ಕಮ್ಮಿ 1 ವಾರ 15 ದಿವಸ ಆದ್ಮೇಲೆ ಸತ್ತೋದಾಗ
ಇಲ್ಲಿ ಏನು ರೀಸನ್ ಹೇಳೋಕ್ಕಾಗಲ್ಲ, ಇದರಿಂದ ನಾಯ್ತು ಅಂತ ರೀಸನೇ ಕೊಡೋಕ್ಕಾಗಲ್ಲ. ಎಂ ಡಿ ಅವ್ರು ಶ್ರೀನಿವಾಸ್ ಹತ್ರ ಮಾತಾಡ, ಎಲ್ಲಿಗೂ ಹೋಗಿ ರೈತರ ಹತ್ರ ಚೆಕ್ ಮಾಡಿಲ್ಲ, ಸುಮ್ಮನೆ ಆಫೀಸಿಗೆ ಕುತ್ಕೊಂಡು ಅವ್ರು ಹೇಳೋದ್ಬಿಟ್ರೆ ಯಾರೋ ಅಧಿಕಾರಿಗಳು ಕಳಿಸಿರೋದಕ್ಕೆ ಅವ್ರ ಗಮನಕ್ಕೆ ಅದು ಬರ್ತಾ ಇಲ್ಲ. ಅದು ಗೊತ್ತಾಗುತ್ತೆ, ಅವ್ರ ಹತ್ರ ಬಂದು ಜಾನುವಾರುಗಳ ಹತ್ರ ಮಾಡಿದಾಗ ಗೊತ್ತಾಗುತ್ತೆ. ಚೆಕ್ ಕ್ವಾಲಿಟಿ ಚೆಕ್ ಮಾಡೋಕೆ ಹೇಳ್ತಾರಾ, ಮತ್ತು ಅವ್ರದೇ ಸೆಂಟ್ರ್ ತಗೊಂಡು ಹೋಗ್ತಾರೆ ಗೆಂಟ್ ಅವ್ರು ಯಾವ ರೀತಿ ಕೊಡೋಕೆ, ಅವರೇ ರೆಡಿ ಮಾಡಿ ಕಳಿಸಿದ್ದು ಅವರೇ ಚೆಕ್ ಮಾಡಿದಾಗ ಸರ್ ರೈತಿಗೆ ಬರ್ಸ್ಬೇಕಾಗಲ್ಲ ಸರ್, 6,000 ರೂಪಾಯಿ ಚೆಕಿಂಗ್ ಆಗುತ್ತೆ ಇದೆ ಅವ್ರಿಗೆ, 6,000 5,000 ಆಗುತ್ತೆ ಬೇರೆ ಕಡೆ. ತುಂಬ ಜನ ಕೇಳಿದ್ರು ನನ್ನ ಕಡೆಯೂ ಆಗ್ತೇನೆ, ಆಯಾ ಅಲ್ಲೇ ನನ್ನ ಸೆಕ್ರೆಟ್ರಿಗಳಿಗೆ ಹೇಳ್ತಾರೆ, ಆಲ್ರೆಡಿ ಸೆಕ್ರೆಟ್ರಿಗಳು ಅವರು ರೆಡಿ ಮಾಡಿಕೊಡಿ ಅಂತ ಹೇಳ್ತಾರೆ, ಬೈದ ಮಾಡಿ ಕಳಿಸಿ ಅಂತಾರೆ. ಅವ್ರು ಯಾರು ಕಳ್ಸೋಕ್ಕೆ ಹಿಂದೆ ಕೊಡ್ತಿದ್ದಾರೆ, ಯಾಕೆ ನೀವು ಬೇಸಿಗೆಯಲ್ಲಿ ಅವ್ರಿಗೆ ಡಿಗ್ರಿ ಬರಲ್ಲ, ಫ್ಯಾಟ್ ಬರಲ್ಲ, ಮತ್ತು ಅವ್ರು ಬಂದು ಚೆಕ್ ಮಾಡ್ತಾರೆ ಈ ಸಮಸ್ಯೆಗೋಸ್ಕರ. ಅವ್ರು ಯಾರು ಸಹ ಹೇಳ್ತಿಲ್ಲ ಒಪ್ಪಕ್ಕೆ ಓಪನ್ ಓಪನ್ ಅಂತ, ಇಲ್ಲೇ ಯಾರೋ ಒಂದು 5-6 ಜನ ಬಂದೆ ಮನೆಗೆ, ಎರಡು ಚೀಲನು ಹಂಗಾಯ್ತು. ಆ ಬ್ಯಾಚಲ್ಲಿ ಬಂದಿರೋಂಥ 350 ಚೀಲನು ಅಲ್ಲೇ ಪ್ರೆಸೆಂಟ್ ಇದೆ. ಈಗ ಎರಡು ಚೀಲ ಆಯ್ತು ಅಂದಮೇಲೆ ಎಲ್ಲ ಚೀಲ ಆಗಲೇಬೇಕು, ಆಗಿರುತ್ತಲ್ಲ. ಮತ್ತು ಅವ್ರಿಗೆ 100 ಚೀಲ ಕಳಿಸಿರೋ ಯಾವತ್ತು ಇತಿಹಾಸನೇ ಕಳಿಸಿಲ್ಲ ಯಾರಿಗೂ, ಅವರು KMF ಇತಿಹಾಸ ಸರಿ ಗೊತ್ತಿರೋಂಗೆ ವಾಪಸ್ 100 ಚೀಲ ಎಲ್ಲಿಗೂ ಕಳಿಸಲ್ಲ ಅವರು. ಅವ್ರು ಫೇಲ್ ಆಗಿರುತ್ತೆ ಕಳಿಸಿದ್ದಾರೆ ಪೂರ್ತಿ 100 ಚೀಲ ರೈತರ 100 ಚೀಲ ತಗೊಂಡಿದ್ದಾರೆ ಅಂತ ವಾಪಸ್ ಕಳಿಸ್ತಾರೆ, ಸರಿ ಗೊತ್ತು ಕೇಳಿ. ಸರಿ, ಮೇವು ಶೇಖರಣೆ ಮಾಡೋದು ಅದು ಬೆಳೆಯೋದು ಬೆಳೆದು ಅದು ರಾಗಿ ಊರ ಸರ್ ಮತ್ತೆ ಸರ್ ರಾಗಿ ಊರ ಜೋಳ ಇದು ಮತ್ತೆ ಹೇಳಿಗೆ ಬರುತ್ತೆ ಮೇಡಮ್, ಇದು ಕೆರಗೋಡಿ ರೋಡು, ಅದು ಮತ್ತೆ ಹೇಳಿಗೆ ಬರುತ್ತದೆ, ಅಲ್ಲಿಂದ ಆದಮೇಲೆ ನೆಕ್ಸ್ಟ್ ರಂಗಾಪುರ ಬರುತ್ತದೆ.